ಗೈಸ್ ಇದು 2015 ಕ್ವಶನ್, ಓಕೆನಾ? ಬಿಬಿಎ ಇದೆ, 6 ಮಾರ್ಕ್ಸ್ ಗೆ, ಓಕೆನಾ? ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 2 ಗೆ ಏನಿದೆ ಅಂತ ಹೇಳಿದ್ರೆ, ಸಾಲ್ವ್ ಫಾರ್ ಎಕ್ಸ್, ವೆನ್ ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ಸ್ ಟು ಡಿವೈಡೆಡ್ ಬೈ 4 ಪ್ಲಸ್ ಎಕ್ಸ್ ಪ್ಲಸ್ 5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ x minus 5 divided by 3 is equals to 11, right? This is question. Okay, now? Here, first, what do you think? This plus sign is LCM. LCM. LCM is 4 into 3. 2, 3. 4, 3. Okay, now? Here, ಇದು ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅಂದ್ರೆ ಹಿಂಗೆ ಹೇಳ್ಕೊಡ್ಬೇಕು, ಎಲ್ ಕೆ ಜಿ ಯು ಕೆ ಜಿಗೆ ಅಥವಾ ಥರ್ಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ ಹೇಳ್ಕೊಡ್ಬೇಕು. ಸೊ 4 into 3, ಇಲ್ಲಿ 4 into 4 ಕಾಮನ್ ಇದೆ, ಇಲ್ಲಿ ಕಾಮನ್ ಇದೆ ಅಂದ್ರೆ 3, ಅದನ್ನ ಎಕ್ಸ್ ಪ್ಲಸ್ 4 ಗೆ ಮಲ್ಟಿಪ್ಲೈ ಮಾಡಿ ಹಾಗೆ ಪ್ಲಸ್ ಹಾಕ್ಬೇಕು. ಇಲ್ಲಿ 3, ಇಲ್ಲಿ 3 ಕಾಮನ್ ಆಗ್ತದೆ, ಕಾಮನ್ ಆಗಿದ್ದರೆ ಅದರದು 4 into x - 5 ಇಸ್ ಈಕ್ವಲ್ಸ್ ಟು ದಟ್. ಓಕೆನಾ? ಈಗ 3 into x ಎಷ್ಟಾಯ್ತು? 3x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 4 12 ಪ್ಲಸ್ 4 into x ಇಸ್ 4x ಪ್ಲಸ್ ಇಂಟು ಮೈನಸ್ ಮೈನಸ್ 4 5 20 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ಸ್ ಟು 11. ಓಕೆನಾ? 4 3 12. ಈಗ 3x ಪ್ಲಸ್ 4x ಒಟ್ಟು ಎಷ್ಟಾಯ್ತು? 7x ಕರೆಕ್ಟಾ? ಈ ಮೈನಸ್ 20 ಪ್ಲಸ್ 12 ಹೋದ್ರೆ ಮೈನಸ್ 8 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ಸ್ ಟು 11. ಕರೆಕ್ಟಾ? 20 ಮೈನಸ್ 20 ಪ್ಲಸ್ 12 ಹೋದ್ರೆ ಏನು? ಮೈನಸ್ 8 ಕರೆಕ್ಟಾ? 12 ಹಾಗೆ ಉಳಿಸ್ಕೊಂಡಿದ್ದೀನಿ, 11 ಹಾಗೆ ಉಳಿಸ್ಕೊಂಡಿದ್ದೀನಿ. ಕರೆಕ್ಟಾ? ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 7 into x ಇಸ್ 7x, 1 into 8 ಇಸ್ 8. ಈಗ 11 into 12 120 132. ಕರೆಕ್ಟಾ? ಈಗ 7x ಹಾಗೆ ಉಳಿಸ್ಕೊಂಡು 132 ಹಾಗೆ ಉಳಿಸ್ಕೊಂಡು ಈ ಮೈನಸ್ 8 ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 8 ಆಗುತ್ತೆ. 7x ಈಸ್ ಈಕ್ವಲ್ಸ್ ಟು 132 + 8 ಅಂದ್ರೆ ಏನಾಗ್ತದೆ? 140. ಸೊ ಈಗ ಎಕ್ಸ್ ಈಸ್ ಈಕ್ವಲ್ಸ್ ಟು 140 × 7 ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟಾಯ್ತು? 20 ಆಯ್ತು. ಕರೆಕ್ಟಾ? 7 1 7 2 14. ಇದು 6 marks ಕೇಳಿರುವಂತ ಕ್ವಶನ್, ಅವಾಗ 2015 ಅಲ್ಲಿ. ಅದೇ ತರ 2015 ಅಲ್ಲಿ ಇನ್ನೂ ಒಂದು ಕ್ವಶನ್ ಕೇಳಿದ್ದಾನೆ, ಅದು ಫಾರ್ಮುಲಾ ಮೆಥಡ್ ಅಲ್ಲಿ ಕೇಳಿದ್ದಾನೆ. ಯಾವ ಮೆಥಡ್ ಅಲ್ಲಿ? ಫಾರ್ಮುಲಾ ಅಲ್ಲಿ. ಇಲ್ಲಿ ಅವನೇ ಕ್ಲೀನ್ ಆಗಿ ಕೊಟ್ಬಿಟ್ಟಿದ್ದಾನೆ ಕ್ವಶನ್ ಅನ್ನ ನೋಡೋಣ. ಮಾಡ ಸಾಲ್ವ್ ಥ್ರೂ ಫಾರ್ಮುಲಾ ಮೆಥಡ್ ಅಂತ ಹೇಳಿದಾನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 28 ಇಸ್ ಈಕ್ವಲ್ಸ್ ಟು 0. ಈಗ ಎ ಇಸ್ ಈಕ್ವಲ್ಸ್ ಟು 1, ಬಿ ಇಸ್ ಈಕ್ವಲ್ಸ್ ಟು 3, ಸಿ ಇಸ್ ಈಕ್ವಲ್ಸ್ ಟು ಮೈನಸ್ 28. ಕರೆಕ್ಟಾ? ಎಕ್ಸ್ ಸ್ಕ್ವೇರ್ ಇಲ್ಲಿ ಏನಿದೆ? 1 ಇದೆ. ಇಲ್ಲೇನಿದೆ? ಪ್ಲಸ್ 3 ಇದೆ. ಇಲ್ಲೇನಿದೆ? ಮೈನಸ್ 28 ಇದೆ. ಫಾರ್ಮುಲಾ ಹಾಕೊಂಡಿದ್ದೀನಿ ಇಲ್ಲಿ, 3 - 3 ಪ್ಲಸ್ ಆರ್ ಮೈನಸ್. ಓಕೆನಾ? 3² ಮೈನಸ್ 4 × ಕರೆಕ್ಟ್ 1 × ಮೈನಸ್ 28 ಕರೆಕ್ಟೇನಪ್ಪ? ಡಿವೈಡೆಡ್ ಬೈ 2 × 1. ಈಗ ಮೈನಸ್ 3 ಪ್ಲಸ್ ಆರ್ ಮೈನಸ್, 3² ಅಂದ್ರೆ ಏನು? 3 3 9 ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. 4 1 4 28 × 4 ಅಷ್ಟು 32. 1 1 2 1 1 ಕರೆಕ್ಟಾ? ಕರೆಕ್ಟೇನಾ ಸರ್? ಹಾ ಸರಿ. ಹಾಗಾದ್ರೆ ಡಿವೈಡೆಡ್ ಬೈ 2 ಆಯ್ತು, ಮೈನಸ್ 3 ಪ್ಲಸ್ ಆರ್ ಮೈನಸ್, ಇದು ಎಷ್ಟಾಯ್ತು? 121 ರೂಟ್ ಡಿವೈಡೆಡ್ ಬೈ 2. ಈಗ ನಮ್ಗೆ ಮೈನಸ್ 3 ಪ್ಲಸ್ ಆರ್ ಮೈನಸ್ 121 ರೂಟ್ ಎಷ್ಟು? 11 ಕರೆಕ್ಟಾ? ಡಿವೈಡೆಡ್ ಬೈ 2. ಇದು ಕ್ವಶನ್ ಆನ್ಸರ್, ಆಕ್ಚುಯಲ್ ಆನ್ಸರ್ ಇದು ಕರೆಕ್ಟಾ? ಈಗ ನಾನು ಮೈನಸ್ 3 11 ಅನ್ನ ಪ್ಲಸ್ ಇಟ್ಕೊಂಡ್ರೆ ಎಷ್ಟಾಗುತ್ತೆ?
11 and 3 ಹೋದ್ರೆ ಎಷ್ಟು 8 8 11 and 3 ಹೋದ್ರೆ 8 divided by 8 ಎಷ್ಟು ಬರುತ್ತೆ ಆನ್ಸರ್ 4 ಬರುತ್ತೆ ಇದೇ 11 ಅನ್ನ ನಾವು ಮೈನಸ್ 11 ಅಂತ ತಗೊಂಡ್ರೆ ಆಗ 14 ಡಿವೈಡೆಡ್ ಬೈ 2 ಆಗ ಮೈನಸ್ 7 ಆಗುತ್ತೆ ಮೈನಸ್ 7 ಇದು ಆಕ್ಚುಯಲ್ ಆಗಿ ಮಾಡಬೇಕಾಗಿರುತ್ತ ಆನ್ಸರ್ ಇದಕ್ಕೆ 7 ಮಾರ್ಕ್ಸ್ ಓಕೆನಾ ಇದು 2015 ಓಕೆನಾ ಕ್ವಶನ್ ನಂಬರ್ 7 8